ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಕೇಂದ್ರ ಸರ್ಕಾರದ ಜನವಿರೋಧಿ ಬಜೆಟ್ ಅನ್ನು ಖಂಡಿಸಿ ಹಾಗೂ ಅಧಾನಿ ಷೇರು ಹಗರಣವನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿ ಸಿಪಿಐ ಪಕ್ಷದ ವತಿಯಿಂದ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನಾ ನಿರತ ಸಿಪಿಐ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಗಿರೀಶ್ ಕೇಂದ್ರ ಸರ್ಕಾರದ ಈ ಸಾಲಿನ ಬಜೆಟ್ನಲ್ಲಿ ದೇಶದ ಜನರು ಎದುರಿಸುತ್ತಿರುವ ನಿರುದ್ಯೋಗ ಬಡತನ ಹಾಗೂ ಬೆಲೆ ಏರಿಕೆಯಂತಹ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಲ್ಲಿ ವಿಫಲವಾಗಿವೆ ಕಾರ್ಪೊರೇಟ್ ಹಾಗೂ ಬಂಡವಾಳಶಾಹಿಗಳ ಹಿತವನ್ನೇ ಆದ್ಯತೆಯಾಗಿಸಿಕೊಂಡು ಸೇವಾ ಕ್ಷೇತ್ರಗಳಾದ ಶಿಕ್ಷಣ ಹಾಗೂ ಆರೋಗ್ಯ ವಲಯವನ್ನು ಖಾಸಗೀಕರಣಗೊಳಿಸಲು ಮುಂದಾಗಿದೆ ಅದರ ಭಾಗವಾಗಿಯೇ ಅನುದಾನವನ್ನು ಕಡತ ಮಾಡಿದೆ ಎಂದು ಸಂವಿಧಾನದಲ್ಲಿ ಆತ್ಮಕ್ಕೆ ಏನು ವಿಂಗಡಣೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಆತ್ಮ ಅಂತಂದ್ರೆ ಅದು ಜಾತ್ಯಾತೀತ ಅಂತ ಸಂವಿಧಾನದಲ್ಲಿ ಆತ್ಮ ಅಂದ್ರೆ ಅದು ಜಾತ್ಯಾತೀತ ಆತ್ಮ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿದ್ದಲ್ಲ ಅಂತರದಲ್ಲಿ ಈ ದೇಶದಲ್ಲಿ ಸುಮಾರು 700 ವರ್ಷಗಳ ಕಾಲ ಅಥವಾ 800 ವರ್ಷಗಳ ಕಾಲ ಮುಸ್ಲಿಮರು ಈ ದೇಶವನ್ನ ಆಡಳಿತವನ್ನ ನಡೆಸಿದ್ದಾರೆ ಆದ್ರೆ ಅವರು ಯಾರು ಇಷ್ಟೊಂದು ಅಂತ ಸಂದರ್ಭದಲ್ಲಿ ಹಿಂದೂಗಳನ್ನ ಮತಾಂತರವನ್ನ ಮಾಡಿ ನೀವು ಮುಸ್ಲಿಂ ಧರ್ಮಕ್ಕೆ ಬರಬೇಕು ಅಂತಕಂತದ್ದನ್ನ ವಿರೋಧ ಮಾಡಲಿಲ್ಲ ಆದ್ರೆ ಈ ಬಜೆಟ್ ಅಲ್ಲಿ ಇವರು ಈ ದೇಶದ ಜನವನ್ನ ಬೆಂಕಿ ಇಡಕ್ಕೆ ಅಶಾಂತಿಯನ್ನ ಸೃಷ್ಟಿ ಮಾಡಲಿಕ್ಕೆ ಅಲ್ಪಸಂಖ್ಯಾತರಿಗೆ ನೀಡತಕ್ಕಂತ ಹಣವನ್ನ 72% ಅನುದಾನವನ್ನ ಕಟ್ ಮಾಡಿದ್ದಾರೆ ಅದೇ ರೀತಿ ಕಾರ್ಮಿಕರ ಬಗ್ಗೆ ಚಕಾರ ಎತ್ತಿಲ್ಲ ಅವರ ಬಗ್ಗೆ ಉಸಿರು ಬಿಟ್ಟಿಲ್ಲ ಇನ್ನು ಪ್ರತಿಭಟನೆಯಲ್ಲಿ ಸಿಪಿಐನ ಸಹಕಾರ್ಯದರ್ಶಿ ಜಿ ಚಂದ್ರಶೇಖರ್ ಗೋವಿಂದರಾಜು ಆರ್ ಖಜಾಂಚಿ ಅಶ್ವಥ ನಾರಾಯಣ್ ಕಂಬೇಗೌಡ ಕಾಂತರಾಜು ತಿಪಟೂರು ಬಾಬಣ್ಣ ಸಿಪ್ಸಾ ಬಸವರಾಜು ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಶಾಂತಿನಗರದ ರೈಲ್ವೆ ಅಂಡರ್ಪಾಸ್ ಕಾಮಗಾರಿಗೆ ಈಗ ತಡೆಯಾಜ್ಞೆಯ ತೊಡಕು ಎದುರಾಗಿದೆ ಕಾನೂನು ಹೋರಾಟ ಮಾಡಿ ತೊಡಕು ನಿವಾರಿಸಿ ಕಾಮಗಾರಿ ಪೂರ್ಣಗೊಳಿಸುವ ಸವಾಲು ನಗರಪಾಲಿಕೆಗೆ ಎದುರಾಗಿದೆ ತುಮಕೂರಿನ ಶಾಂತಿನಗರ ರೈಲ್ವೆ ಅಂಡರ್ಪಾಸ್ ನಿರ್ಮಾಣ ಮಾಡಬೇಕು ಎಂಬುದು ಈ ಭಾಗದ ಜನರ 16 ವರ್ಷಗಳ ಹೋರಾಟ ಈ ಮೊದಲು ಇಲ್ಲಿದ್ದ ರೈಲ್ವೆ ಗೇಟ್ ಅನ್ನು ರೈಲ್ವೆ ಇಲಾಖೆಯವರು ಬಂದ್ ಮಾಡಿದ ನಂತರ ಶಾಂತಿನಗರ ಭಾಗದ ಜನ ರೈಲು ಹಳಿ ದಾಟಲು ಸುತ್ತಿ ಬಳಸಿ ಬರಬೇಕಾಗಿದೆ ಇನ್ನು ಈ ಸಮಸ್ಯೆ ಬಗೆಹರಿಸಲು ಶಾಂತಿನಗರದ ಬಳಿ ರೈಲ್ವೆ ಅಂಡರ್ಪಾಸ್ ನಿರ್ಮಾಣ ಮಾಡಬೇಕು ಎಂದು ನಾಗರಿಕರ ಒತ್ತಾಯ ಶುರುವಾಗಿದೆ ಹಲವು ಹೋರಾಟಗಳ ನಂತರ ಶಾಸಕ ಜ್ಯೋತಿ ಗಣೇಶ್ 4-5 ತಿಂಗಳ ಹಿಂದೆ ಅಂಡರ್ಪಾಸ್ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾಗ ಆದಷ್ಟು ಬೇಗ ಕಾಮಗಾರಿ ಮುಗಿದು ಸಂಚಾರಕ್ಕೆ ಅನುಕೂಲ ಆಗುವುದೆಂದು ಈ ಭಾಗದ ಜನ ಆನಂದಪಟ್ಟಿದ್ದರು ಅಂಡರ್ಪಾಸ್ಗೆ ಸಂಪರ್ಕ ರಸ್ತೆ ನಿರ್ಮಾಣದ ಜಾಗ ವಿವಾದಕ್ಕೀಡಾಗಿದೆ ಪರಿಹಾರ ನೀಡದೆ ತಮ್ಮ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಖಾಸಗಿಯವರು ಕಾನೂನು ಹೋರಾಟ ಆರಂಭಿಸಿ ಕಾಮಗಾರಿಗೆ ತಡೆಯಾಜ್ಞೆ ತಂದಿದ್ದಾರೆ ಇನ್ನು ಹೀಗಾಗಿ ಅಂಡರ್ಪಾಸ್ ಕಾಮಗಾರಿ ನೆನೆಗುದ್ದಿಗೆ ಬಿದ್ದಿದೆ ಜಾಗದ ವಿವಾದ ಬಗೆಹರಿಸಿ ಅಂಡರ್ಪಾಸ್ ನಿರ್ಮಾಣ ಮಾಡಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂಬುದು ನಗರ ಪಾಲಿಕೆ ಸದಸ್ಯೆ ಮಂಜುಳಾ ಆದರ್ಶ ನಗರ ಪಾಲಿಕೆ ಆಡಳಿತವನ್ನು ಒತ್ತಾಯಿಸಿದರು ನಾನು ಈ ರೋಡಲ್ಲಿ ಬರ್ತಾ ಇದ್ದೆ ಇಲ್ಲಿ ಅಂಡರ್ಪಾಸ್ದು ಸರ್ವೆ ಮಾಡ್ತಾ ಇದ್ರು ಈ ವಾಹಿನಿ ಅವರು ಸರ್ವೆ ಮಾಡ್ತಾಯಿದ್ರು ಅದರಿಂದ ಇಲ್ಲಿ ನಾನು ನಿಲ್ಲಿಸ್ದೆ ಏನು ಸರ್ ಅಂತ ಕೇಳಿದ್ದಕ್ಕೆ ಈ ಥರ ಸ್ಟೇ ಆಗಿದೆಯಲ್ಲ ಅಂತ ಹೇಳಿದ್ರು ನಿಂತೋಗಿದೆ ಕೆಲಸ ಅಂತ ಹೇಳಿದ್ರು ಇದು ಈ ಜಮೀನವರು ಸ್ಟೇ ತಂದಿದ್ದಾರೆ ಇದು ಜನಗಳಿಗೆ 100 ಜನಕ್ಕೆ 1000 100 ಜನ ಅನ್ನೋದಕ್ಕಿಂತ 1000 ಜನಕ್ಕೆ ಅನುಕೂಲ ಆಗುತ್ತೆ ಈ ವಾರ್ಡ್ ಕಂಪ್ಲೀಟ್ ಈ ಅಂಡರ್ಪಾಸಿಂದ ಆ ಕಡೆ ಹೋಗೋದ್ರಿಂದ ಇಲ್ಲಿ 4-5 ವಾರ್ಡಿಗೆ ಅನುಕೂಲ ಆಗುತ್ತೆ ಬಟ್ ಏನು ಅಂತಂದರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಸುತ್ತರ್ಕೊಂಡು ಹೋಗಬೇಕು ನಾವು ಕುಣಿಗಲ್ ರಸ್ತೆಯಿಂದ ನಾವು ಸುತ್ತರ್ಕೊಂಡು ಹೋಗಬೇಕು ಇಲ್ಲ ಆದರೆ ನಮ್ಮದು 25ನೇ ವಾರ್ಡು 15ನೇ ವಾರ್ಡು ಮತ್ತು ಇಲ್ಲಿ 17 ಮತ್ತು ಇನ್ನೊಂದು ಪಕ್ಕದ ವಾರ್ಡ್ ಬರುತ್ತೆ 24 ಅನಿಸುತ್ತೆ ಎರಡಕ್ಕೂ ಅನುಕೂಲ ಆಗುತ್ತೆ 4 ವಾರ್ಡಿಗೂ ಅನುಕೂಲ ಆಗುತ್ತೆ ದಯವಿಟ್ಟು ಇದನ್ನು ನಗರಪಾಲಿಕೆಯಿಂದ ಏನು ಸಮಸ್ಯೆ ಇದೆಯೋ ಅದನ್ನು ಬಗೆಹರಿಸಿ ತಕ್ಷಣ ಇದನ್ನು ಕಾರ್ಯರೂಪಕ್ಕೆ ತರಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಶಾಂತಿನಗರ ಅಂಡರ್ಪಾಸ್ನ ಬಹಳ ವರ್ಷಗಳ ಬೇಡಿಕೆ ಸದ್ಯಕ್ಕೆ ಈಡೇರುವಂತಿಲ್ಲ ನಗರ ಪಾಲಿಕೆಯವರು ವಿವಾದ ಬಗೆಹರಿಸಿ ಕಾಮಗಾರಿ ಮುಗಿಸಬೇಕಾಗಿದೆ ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ತುಮಕೂರು ನಗರದ ವಾರ್ಡ್ ನಂಬರ್ 3ರ ವ್ಯಾಪ್ತಿಯಲ್ಲಿ ನಾಯಿ ಕಡಿತಕ್ಕೆ ಒಳಗಾಗಿ ಚರಂಡಿಯಲ್ಲಿ ಕೋತಿಯೊಂದು ಬಿದ್ದಿದ್ದು ಕೋತಿಯನ್ನ ನಿನ್ನೆ ರಾತ್ರಿ ವರಂಗಲ್ ಫೌಂಡೇಶನ್ ಉರಗ ತಜ್ಞ ದಿಲೀಪ್ ಮತ್ತು ಗುರುಕಿರಣ್ ಕಾರ್ತಿಕ್ ಪಾಳೇಗಾರ್ ಸೇರಿದಂತೆ ಸಂಸ್ಥೆಯ ಯುವಕರು ರಕ್ಷಿಸಿದ್ದಾರೆ
ಚರಂಡಿ ಒಳಗಡೆ ಬಿದ್ದಿದ್ದ ಕೋತಿಯನ್ನ ರಕ್ಷಣೆ ಮಾಡಿ ತುಮಕೂರು ನಗರದ ಕಾಲ್ಟೆಕ್ಸ್ ಬಳಿ ಇರುವ ಪಶು ವೈದ್ಯಾಲಯ ಕೇಂದ್ರಕ್ಕೆ ಕೊಂಡೊಯ್ದು ಚಿಕಿತ್ಸೆ ನೀಡಲಾಯಿತು. ರಾತ್ರಿ ಸಂಪೂರ್ಣ ಕೊಳಚಿಯಾದ ಕೋತಿಯನ್ನ ಚಿಕಿತ್ಸೆ ನೀಡಿ ನಂತರ ದೇವರಾಯನದುರ್ಗ ಅರಣ್ಯಕ್ಕೆ ರವಾನಿಸಿದ್ದಾರೆ. ಸಾರ್ವಜನಿಕರು, ಹಾವುಗಳು, ಇತರೆ ವನ್ಯಜೀವಿಗಳು ತೊಂದರೆಯಲ್ಲಿದ್ದರೆ ಈ ಸಂಸ್ಥೆಗೆ ಕರೆ ಮಾಡಬೇಕು ಎಂದು ಉರಗ ತಜ್ಞ ದಿಲೀಪ್ ಮನವಿ ಮಾಡಿದರು. ನ್ಯೂಸ್ ಡೆಸ್ಕ್ ಬ್ಯೂರೋ, ಅಮೋಕ್ ಟಿವಿ, ತುಮಕೂರು. ಜೆಡಿಎಸ್ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ತುಂಬಲು ಪಕ್ಷದ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಎಸ್ಆರ್ ಗೌಡ ಶಿರಾದಲ್ಲಿ ತಿಳಿಸಿದ್ದಾರೆ. ತಾಲೂಕು ಚಿರತಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಬೂತ್ ಕಮಿಟಿ ರಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ವಿಧಾನಸಭಾ ಚುನಾವಣೆಗಳಿಗೆ ಈಗಿನಿಂದಲೇ ಪಕ್ಷವನ್ನು ಬಲಪಡಿಸಲು ಉದ್ದೇಶಿಸಲಾಗಿದೆ. ಆದ್ದರಿಂದ ಬೇರುಮಟ್ಟ ಮತ್ತು ಮೂಲ ಕಾರ್ಯಕರ್ತರತ್ತ ಗಮನ ಹರಿಸಿ ಅವರಿಗೆ ಶಕ್ತಿ ತುಂಬಲಾಗುತ್ತಿದೆ ಎಂದರು. ಸಮಿತಿಯನ್ನ ಮಾಡಿ ಒಂದು ಜೆಡಿಎಸ್ ಪಕ್ಷದ ಬಲವರ್ಧನೆಯನ್ನು ಮಾಡಬೇಕು. ಆ ಮುಖಾಂತರ ಹೆಚ್ಚಿನದಾಗಿ ಮಹಿಳೆಯರು ಯುವಕರುಗಳಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ JDS ಪಕ್ಷಕ್ಕೆ ಹೆಚ್ಚಿನ ಒಲವನ್ನು ತಾವೆಲ್ಲ ಕಾರ್ಯಕರ್ತ ಬಂಧುಗಳು, ನಮ್ಮ ಯುವಕರು ಇವತ್ತು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತಕ್ಕಂಥ ಅನಿವಾರ್ಯತೆ ನಮ್ಮ ಮುಂದಿರೋದ್ರಿಂದ, ಯಾಕೆಂದರೆ ಇವತ್ತು ನಾವು JDS ಪಕ್ಷ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಅರಿವಾಗ್ತದೆ. ಇದೊಂದು ಗ್ರಾಮೀಣ ಪ್ರದೇಶದ ಸೊಗಡಿನ ರೈತರ ಪರವಾಗ್ತಕ್ಕಂಥ ಒಂದು ಸರ್ಕಾರ. ರೈತರು ಇವತ್ತು ಏನಾದರೂ ಕೂಡ ಒಂದು ರೀತಿ ಅಭಿವೃದ್ಧಿ ಆಗಬೇಕು, ಅವರ ಪರವಾಗ್ತಕ್ಕಂಥ ಯೋಜನೆಗಳು ಇವತ್ತು ಮುಂಬರಬೇಕು ಅಂದರೆ ಅದು ಕುಮಾರಸ್ವಾಮಿಯವರ ಒಂದು ಸರ್ಕಾರ ರಚನೆ ಆಗಬೇಕು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು. ಆಗ ಮಾತ್ರ ನಿಜಕ್ಕೂ ಕೂಡ ನಮ್ಮೆಲ್ಲ ರೈತರಿಗೆ, ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಒಂದು ಹೊಸ ಶಕ್ತಿ, ಒಂದು ಹೊಸ ಒಂದು ಆಯಾಮ ಬರ್ತಕ್ಕಂಥ ಮುಂದಿನ ದಿನಗಳನ್ನು ನಾವೆಲ್ಲರೂ ಕೂಡ ತರೋಂಥ ಕೆಲಸವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವೆಲ್ಲ ನಮ್ಮ ಗ್ರಾಮದ ಈ ಒಂದು ಪಕ್ಷದ ಕಾರ್ಯಕರ್ತರ ಬಂಧುಗಳು, ಯುವಕರು, ನಮ್ಮ ಏನು ಮಹಿಳಾ ಮುಖಂಡರುಗಳು ಇವತ್ತು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗ್ತದೆ. ಮುಂಬರತಕ್ಕಂಥ ಏನು 23ರ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಘಟನೆಯನ್ನು ಮಾಡೋದ್ರ ಮುಖಾಂತರ ಈ ಗ್ರಾಮದಲ್ಲಿ ತಾವು ಬೂತ್ ಮಟ್ಟದಲ್ಲಿ ಅತ್ಯಧಿಕ ಮತಗಳನ್ನು ಕೊಡ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನು ನೀವೆಲ್ಲರೂ ಕೂಡ ಹೊರಬೇಕಾಗ್ತದೆ. ಆ ಮುಖಾಂತರ ನಾವು ಕುಮಾರಣ್ಣನವರ ಕೈಯನ್ನು ಬಲಪಡಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಎಂಬ ಮಾತನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡ್ತಾ, ಇದೊಂದು ತುರ್ತು ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಮುಂದಿನ ಒಂದು ವ್ಯವಸ್ಥಿತವಾಗ್ತಕ್ಕಂಥ ಒಂದು ಬೂತ್ ಸಮಿತಿಗಳನ್ನು ಮುಂದೆ ನಮ್ಮ ಅಧ್ಯಕ್ಷರುಗಳು ಮುಖಂಡರ ಜೊತೆ ಎಲ್ಲರೂ ಕೂಡ ಸಮಾಲೋಚಿಸಿ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ. ಇವತ್ತು ಒಳ್ಳೆಯ ಶುಭ ದಿನ ಆಗಿರೋದ್ರಿಂದ ತಾಯಿ ಕರಿಯಮ್ಮ ದೇವಿಯ ಮತ್ತು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಪ್ರಾರಂಭಿಕವಾಗಿ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ನನ್ನ ಏನು ಈ ಒಂದು ಗ್ರಾಮದ. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ನಾಯಕರುಗಳಾದ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಉಗ್ರೇಶ್ ಕಲ್ಕೆರೆ ರವಿಕುಮಾರ್, ಮಹಿಳಾ ಅಧ್ಯಕ್ಷರಾದ ರೇಣುಕಮ್ಮ ಉಪಸ್ಥಿತರಿದ್ದರು. ಫೋನ್ ಮಾಡಿ ಒಂದು ಬೂತ್ ಕಮಿಟಿ ಸಭೆ ಮಾಡೋಣ ಅಂತ ಹೇಳಿದಾಗ ನಾವೆಲ್ಲರೂ ಸಹಮತ ವ್ಯಕ್ತಪಡಿಸಿ ಇವತ್ತು ನಿಮ್ಮ ಊರಿಗೆ ಆಗಮಿಸಿದ್ದೀವಿ. ನೀವೆಲ್ಲರೂ ತುಂಬ ಪ್ರೀತಿಯಿಂದ ನಮ್ಮನ್ನು ಸ್ವಾಗತ ಮಾಡಿ ನಮಗೆ ಬೂತ್ ಕಮಿಟಿ ಮಾಡೋಕ್ಕೆ ಸಹಕಾರ ಕೊಟ್ಟಿದ್ದೀರಾ. ಈಗಾಗಲೇ ಕುಮಾರಣ್ಣವರು ಈ ಹಿಂದೆ ಕೊಟ್ಟ ಮಾತಂತೆ ಸಾಲ ಮನ್ನಾ ಮಾಡಿದ್ದಾರೆ, ಮತ್ತು ನನ್ನ ವಯಸ್ಸಾದ ತಂದೆ ತಾಯಿಗಳಿಗೆ 2000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಈ ಮುಂದಿನ ದಿನಗಳಲ್ಲಿ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕುಮಾರಣ್ಣವರು ಒಂದು ಸಲ ಮಾತು ಕೊಟ್ಟರೆ ಖಂಡಿತವಾಗ್ಲೂ ಅಂತ ಮಾತುಗಳನ್ನ ನಡೆಸ್ಕೊಡ್ತಾರೆ. ಹಾಗಾಗಿ ಕುಮಾರಣ್ಣವರು ಪಂಚರತ್ನ ಅಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಬೂತ್ ಕಮಿಟಿ ಮಾಡ್ತಿರೋದು ಏನಕ್ಕೆ ಅಂದರೆ ಪಂಚರತ್ನದ ಬೂತ್ ಕಮಿಟಿ ಮಾಡ್ತಿರೋದು ಪಂಚರತ್ನಕ್ಕೊಂದು ಶಕ್ತಿ ಬರಲಿ ಅಂತ. ಆ ಶಕ್ತಿಯನ್ನು ನಾವೆಲ್ಲರೂ ಮತದಾನವಾಗಿ ಪ್ರತಿಯೊಬ್ಬ ಯುವಕರು, ಯುವಕರ ಸಬಲೀಕರಣ, ಹೆಣ್ಮಕ್ಳಿಗೆ ಒಂದು ಉದ್ಯೋಗ, ವಿದ್ಯಾಭ್ಯಾಸ ಮಾಡಿರುವಂಥ ಮನೇಲಿ ಕುಂತಿರುವಂಥವ್ರಿಗೆ ಸ್ವಯಂ ಉದ್ಯೋಗ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕುಮಾರಣ್ಣ ಮಾಡಿಕೊಡ್ತಾರೆ. ಅದೇ ರೀತಿ ರೈತ ವರ್ಗಕ್ಕೆ ಮಳೆ ಆಶ್ರಿತ ಮಳೆ ಬಂದಾಗ 1 ಎಕರೆಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇವೆಲ್ಲ ನಾವು ಅನುಕೂಲ ಪಡ್ಕೋಬೇಕು ಅಂದರೆ ಜಾತ್ಯತೀತ ಜನತಾಳ ಪಕ್ಷದಿಂದ ಮಾತ್ರ ಸಾಧ್ಯ. ಹಾಗಾಗಿ ತಾವೆಲ್ಲ ಮುಂದಿನ ದಿನಗಳಲ್ಲಿ 2023 ಚುನಾವಣೆಗೆ ಬಂದಾಗ ದಯಮಾಡಿ ತಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ಮತ ಹೆಚ್ಚಾಗಿ ಮಾಡಿದ್ರೆ ನಮ್ಮ ಕುಟುಂಬದವರು ಕುಮಾರಣ್ಣ ಇಂಥ ಕೆಲಸ ಮಾಡಿಕೊಡ್ತಾರೆ ಅಂತ ನಾವು ಯೋಚನೆ ಮಾಡಿ ಮತದಾನ ಮಾಡಿದಾಗ ಮಾತ್ರ ಒಂದು ಪ್ರಾದೇಶಿಕ ಪಕ್ಷ, ಈ ನಾಡು ನುಡಿಗೋಸ್ಕರ ಹೋರಾಟ ಮಾಡುವಂಥ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಅರ್ಥ ಮಾಡ್ಕೊಂಡು ಈಗಾಗಲೇ 2 ರಾಷ್ಟ್ರೀಯ ಪಕ್ಷಗಳನ್ನು ನಾವು ನೋಡಿದ್ದೀವಿ. ದಯಮಾಡಿ ಇದೊಂದ್ಸಲ ಕುಮಾರಣ್ಣ ಅವ್ರಿಗೆ ಅವಕಾಶ ಮಾಡಿಕೊಡಿ. ಖಂಡಿತವಾಗ್ಲೂ ಬಡವರ ಮಧ್ಯಮ. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 851ನೇ ಜಯಂತಿ ಹಾಗೂ ಬೋವಿ ಜನಾಂಗದ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು.
ಬೋವಿ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲೆಯ ಬಾಗಲಕೋಟೆಯ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ವಿ ಶಾಂತಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ದೇವನಹಳ್ಳಿ ಶೋಷಣೆಗೆ ಅನ್ಯಾಯಕ್ಕೆ ಒಳಗಾದ ಅವಕಾಶ ವಂಚಿತ ಸಮುದಾಯಗಳು ಮುಖ್ಯವಾಹಿನಿಗೆ ಬರುವವರೆಗೂ ಸಂಘಟನೆ ಆಗುತ್ತಲೇ ಇರಬೇಕು. ಕೇವಲ ಕಲ್ಲು ಹೊಡೆಯುವ ಕುಲಕಸಬವನ್ನಷ್ಟೇ ಮಾಡದೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಬೇಕು ಎಂದು ತಿಳಿಸಿದರು. ಚೆನ್ನಾಗಿ ಅದ್ಭುತವಾಗಿ ಎಲ್ಲರೂ ಭಾಗವಹಿಸಿ ಚೆನ್ನಾಗಿ ಮಾಡಿದ್ದೀರಾ. ಇದೇ ತರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನಾಗಿ ಇನ್ನೂ ಚೆನ್ನಾಗಿ ಇನ್ನು ನಮ್ಮ ಸ್ವಾಮಿಗಳು ಹೇಳಿದಂತೆ ನಡ್ಕೊಂಡು ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಏನೊಂದು ಈ ಒಂದು ಈ ಸಂದರ್ಭದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸರ್ಕಾರದಿಂದ 20 ವರ್ಷದಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ, ನಮ್ಮ ಸಮಾಜಕ್ಕೆ ಒಂದು ಜಾಗ ಕೊಡಿ ಜಾಗ ಕೊಡಿ ಅಂತ. ಯಾರು ಕೊಡೇ ಇಲ್ಲ, ಯಾವ ಸರ್ಕಾರ ಕೊಡಲಿಲ್ಲ, ಯಾರು ಕೊಡಲಿಲ್ಲ. ಇವತ್ತು ನಾನೊಂದು ಇದೇ ಡಿ ಸಿ ಆಫೀಸ್ ಮುಂದೆ ಈ ಪಕ್ಕದಲ್ಲಿ ನಮ್ಮ ಸಮಾಜಕ್ಕೆ ಭವಿ ಸಮುದಾಯ ಕಟ್ಟಕ್ಕೆ ನಾನೊಂದು ಜಾಗ ಘೋಷಣೆ ಮಾಡ್ತಾ ಇದ್ದೀನಿ. 60-40 ನಾನು ಜಾಗ ಕೊಡ್ತಾ ಇದ್ದೀನಿ, ಆದರೆ ನಾಳೆ ಕಟ್ಕೊಳ್ಳಿ ನೀವು, ನಾಳೆ ಭವನ ಕಟ್ಟಿ. ಮತ್ತು ಅದೇ ಜಾಗದಲ್ಲಿ ನಾನು ಮೊನ್ನೆ ಒಂದು ವಾರ ಆಯಿತು, ವಾಲ್ಮೀಕಿ ಜಯಂತಿಗೂ ಒಂದು ವಾಲ್ಮೀಕಿ ಭವನ ಕಟ್ಟೋಕ್ಕೆ ಒಂದು ಜಾಗ ಘೋಷಣೆ ಮಾಡಿದ್ದೀನಿ. ಮತ್ತೆ ಯಾರಾದರೂ ನಮ್ಮ ಸಣ್ಣ ಪುಟ್ಟ ಈ ಥರ ಯಾರು ಬಂದರು ನಾನು ಜಾಗ ಕೊಡ್ತೀನಿ. ಅಲ್ಲಿ ನನ್ನ ಜಾಗ ಇದೆ ಆಲ್ರೆಡಿ. ನಾಳೆ ನೀವು ಬೇಕಾದ್ರೆ ನೀವು ಕಟ್ಟಡ ಸ್ಟಾರ್ಟ್ ಮಾಡ್ಬೋದು, ನಾಳೆ ಬಂದು ಲೀಸ್ ಮಾಡ್ಕೊಡ್ತೀನಿ ನಮ್ಮ ಭವಿ ಸಮಾಜಕ್ಕೆ ಅಂತೇಳಿ ಮಾತೇಳಿ. ಮತ್ತೆ ನಮ್ಮ ಸ್ವಾಮಿಗಳು ಇನ್ನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮಾತನಾಡಿ, ಪ್ರತಿಯೊಂದು ಶಾಲೆಗಳಲ್ಲಿ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಿಸುವಂತಾಗಬೇಕು, ಆಗ ಮಾತ್ರ ಜಯಂತಿಗಳ ಆಚರಣೆಗೆ ಮಹತ್ವವಿರುತ್ತೆ. ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಮಹನೀಯರ ವ್ಯಕ್ತಿತ್ವ ಮತ್ತು ಆದರ್ಶಗಳನ್ನು ತಿಳಿಸುವ ಮೂಲಕ ಪ್ರೇರಣೆಯಾಗಬೇಕು ಎಂದರು. ನಾನು ಒಂದು ಬಾರಿ ಹೇಳಿದೆ, ಈ ಜಯಂತಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ. ಅರ್ಥಪೂರ್ಣವಾಗಿ ಅಂದರೆ ಯಾವ ರೀತಿ ಅಂತ ಕೇಳಿದ್ರು, ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡಬೇಕು. ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಇವೆಲ್ಲ ಸವಿ ನೆನಪು ಇದ್ರೆ ಮಾತ್ರ ಈ ಜಯಂತಿಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಕೆಲವು ದಿನಗಳ ನಂತರ ಈ ಅಂಬೇಡ್ಕರ್ ಜಯಂತಿ ಇರ್ಬೋದು, ಸಿದ್ದರಾಮೇಶ್ವರ ಜಯಂತಿಗಳಿರ್ಬೋದು, ಎಲ್ಲ ಮರೆಯೋ ಕಾಲ ಸನಿಹದಲ್ಲಿದೆ ಅಂತ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಅದಾದ ಮೇಲೆ ಮೊನ್ನೆ ತಹಸೀಲ್ದಾರ್ ಅವರು ಈ ಸಿದ್ದರಾಮೇಶ್ವರ ಜಯಂತಿ ಮಾಡಬೇಕಾಯಿತು, ಅವರಿಗೆ ಚುನಾವಣೆಯ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದರಿಂದ ಆ ಸಭೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಅದಕ್ಕೋಸ್ಕರ ಪೂರ್ವ ಸಭಾವಿ ಸಭೆಯನ್ನು ನಡೆಸಲಿಲ್ಲ. ಆದರೂ ಕೂಡ ನಾನು ಅವತ್ತು ಹೇಳಿದೆ ನನ್ನ ಮುರುಳಿ ಅವರಿಗೆ, ಮುರುಳಿ ನಮ್ಮ ಸಿದ್ದಪ್ಪನವ್ರು ಬಂದು ನೇರವಾಗಿ ನನ್ನ ಹತ್ರ ಪ್ರಶ್ನೆ ಅಂಕವನ್ನು ನೆಗಡಿ ಮಾಡಿದ್ರು. ಅದರ ಪ್ರಕಾರ ಇವತ್ತು ಯಾವುದೇ ಜಯಂತಿಯನ್ನು ಆಚರಣೆ ಮಾಡಬೇಕಾದರೂ ಕೂಡ ತಾಲೂಕಿನ ಶಾಸಕರಾಗಿ ನನ್ನ ಜವಾಬ್ದಾರಿ ಏನಿತ್ತು ಅದನ್ನು ನಿರ್ವಹಣೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ತಮ್ಮ ಬೇಡಿಕೆಗಳು ಏನಿದೆ ಅದನ್ನು ಈಡೇರಿಸೋದ್ರ ಮೂಲಕ ತಾವೆಲ್ಲರೂ ಕೂಡ ಪ್ರತಿನಿತ್ಯ ಕಾಯಕವನ್ನು ಮಾಡುತ್ತಾ ಜೀವನವನ್ನು ಸಾಗಿಸಬೇಕಾಗಿರುವ ಪರಿಸ್ಥಿತಿ ಇತ್ತು. ಒಂದು ಬಾರಿ ನಾನು ಸಿದ್ದರಾಮೇಶ್ವರ ಜಯಂತಿ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನನ್ನ ಭೋವಿ ಸಮಾಜದ ಮಿತ್ರರು ನನ್ನಲ್ಲಿ ಒಂದು ಮನವಿಯನ್ನು ಮಾಡಿದರು. ನಾವು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕಲ್ಲನ್ನು ಒಡೆದು ಟ್ರಾಕ್ಟರ್ ತುಂಬಿ ನಾವು ರಸ್ತೆಯಲ್ಲಿ. ಇನ್ನು ಈ ಸಮಯದಲ್ಲಿ ರಾಷ್ಟ್ರೀಯ ಭೋವಿ ಸಂಘದ ಅಧ್ಯಕ್ಷ ಮಾಖಳಿ ರವಿ, ಮಾಜಿ ಅಧ್ಯಕ್ಷೆ ಅನಂತಕುಮಾರಿ, ಕೆಪಿಸಿಸಿ ಸದಸ್ಯ ಚಿನ್ನಮ್ಮ, ಬಿಜೆಪಿ ಮುಖಂಡರಾದ ಓಬಲದೇನಹಳ್ಳಿ, ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ 22,000 ನಿವೇಶನ ಹಾಗೂ ಉಚಿತ ಮನೆಗಳು ನೀಡುವ ಭರವಸೆ ನೀಡಿದ್ದಾರೆ. ಅದಕ್ಕೆ ಎಲ್ಲಾ ಪ್ರಕ್ರಿಯೆಗಳು ಸಹ ನಡೆಯುತ್ತಿವೆ. ನಗರದಲ್ಲಿ ದಾಖಲೆಗಳನ್ನು ಪಡೆಯಲು ಜನರು ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಈಗ ಯಾರ ಬಾಯಲ್ಲಿ ನೋಡಿದ್ರು ಉಚಿತ ನಿವೇಶನ ಹಾಗೂ ವಸತಿ ಪಡೆಯುವ ಬಗ್ಗೆ ಚರ್ಚೆಯಾಗ್ತಿದೆ. ನಿವೇಶನ ಪಡೆಯಲು ಬೇಕಾದ ಸ್ಟ್ಯಾಂಪ್ ಪೇಪರ್ ಮತ್ತು ಆಧಾರ್ ಮತದಾರರ ಚೀಟಿ ಜೆರಾಕ್ಸ್ ಪಡೆಯಲು ಜೆರಾಕ್ಸ್ ಸೆಂಟರ್ ಮತ್ತು ಈ ಸ್ಟ್ಯಾಂಪಿಂಗ್ ಅಂಗಡಿಗಳ ಮುಂದೆ ಸಾಲುಗಟ್ಟಿ ಜನ ಕಾಯುತ್ತಿದ್ದಾರೆ. ಶಾಸಕರು ಹೆಣ್ಣು ಮಕ್ಕಳ ಹೆಸರಿಗೆ ನಿವೇಶನ ಕೊಡುತ್ತೇನೆ ಎಂದು ಎಲ್ಲಾ ಕಡೆ ಹೇಳುತ್ತಾ ಬರ್ತಿದ್ದಾರೆ. ನಮಗೆ ಸ್ವಂತ ಮನೆ ಕಟ್ಟಿಕೊಳ್ಳುವ ಆಸೆ, ಹಾಗಾಗಿ ಬಿಸಿಲು ಹಸಿವನ್ನ ಲೆಕ್ಕಿಸದೆ ಕ್ಯೂನಲ್ಲಿ ನಿಂತು ಅರ್ಜಿ ಪತ್ರಗಳನ್ನ ಪಡೆಯುತ್ತಿದ್ದೇವೆ ಎಂದರು. ಏನೇನು ಕೇಳಿದಾರಮ್ಮ ನಿಮಗೆ ರೀಸೈಟ್ ಕೊಡೋದಕ್ಕೆ? ಹಾಂ, ಆಧಾರ್ ಕಾರ್ಡು. ಅದಕ್ಕೆ ಈಗ ನೀವು ಎಷ್ಟು ತೊಗೊಂಡಿದ್ದೀರಾ? ಬಾಂಡ್ ಪೇಪರ್ಸು. ಹಾಂ, ಎಷ್ಟೊತ್ತಿಗೆ ಬಂದ್ರಿ?
ಬೆಳಿಗ್ಗೆ 10 ಗಂಟೆ 10 ಗಂಟೆಯಿಂದ ಸರ್ಕಸ್ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರಮ್ಮ ಒಬ್ಬೊಬ್ಬರು 5 ರಿಂದ 10 ಅರ್ಜಿಗಳನ್ನು ಹಿಡಿದು ತಾಲೂಕು ಕಚೇರಿ ಸಕಲ ಕೌಂಟರ್ ಮುಂದೆ ಜಮಾಯಿಸುವುದರಿಂದ ರೈತರು ಕಂದಾಯ ದಾಖಲಾತಿಗಳು ಪಡೆಯಲು ಆಗುತ್ತಿಲ್ಲ ಸಾವಿರಾರು ಸೈಟ್ಗಳು ಕೊಡುವ ಭರವಸೆ ನೀಡಿರುವ ಸಚಿವರು ಸಂಬಂಧಿಸಿದ ಇಲಾಖೆಗಳು ಅದಕ್ಕಾಗಿ ಪ್ರತ್ಯೇಕ ಕೌಂಟರ್ ತೆಗೆಯಬೇಕಿತ್ತು ಅಷ್ಟಕ್ಕೂ ಉಚಿತ ನಿವೇಶನ ಮನೆ ಕೊಡುವುದಕ್ಕೆ ಯಾಕಿಷ್ಟು ದಾಖಲೆಗಳು ಸಂಗ್ರಹ ಮಾಡಬೇಕಿತ್ತು ಒಂದು ಮನೆ ದಾಖಲೆಗೆ ಹೆಚ್ಚು ಕಡಿಮೆ 1000 ರೂಪಾಯಿವರೆಗೂ ಖರ್ಚು ಮಾಡಿಸಲಾಗುತ್ತಿದೆ ಇದು ಯಾವ ನ್ಯಾಯ ಸಾಮಾಜಿಕ ಹೋರಾಟಗಾರ್ತಿ ಜ್ಯೋತಿ ಪ್ರತಿಕ್ರಿಯಿಸಿದ್ದಾರೆ ಒಂದು ಕೌಂಟರ್ ಅಲ್ಲಿ ಅವರಿಗೆ ಸ್ಟಾಫ್ಗೂ ಲೆವಿ ಟಿಕ್ ವರ್ಕ್ ಆಗೋಗುತ್ತಿದೆ ಸೊ ಇದನ್ನ ವ್ಯವಸ್ಥೆ ಮಾಡೋದು ಸರಿ ಅಂತ ನನ್ನ ಅಭಿಪ್ರಾಯ ಕೌಂಟರ್ ರೈಸ್ ಮಾಡಿ 3 ಸೈಟ್ ಅಲಾಟ್ಮೆಂಟ್ಗೆ ಮಾಡ್ಕೊಂತಿರೋ ಕ್ಯಾಶ್ ಇನ್ಕಮ್ಗೆ ಸಪ್ರೇಟ್ ಕೌಂಟರ್ ಇಟ್ಬಿಟ್ರೆ ಅವ್ರಿಗೂ ಅನುಕೂಲ ಒಬ್ಬೊಬ್ಬರು 10-20 ಫುಲ್ ಏರಿಯಾದಲ್ಲೇ ಎತ್ಕೊಂಡು ಬರ್ತಾ ಇದ್ದಾರೆ ಒಟ್ಟೊಟ್ಟಿಗೆ ಒಂದು ವ್ಯಕ್ತಿಗೆ ಅಷ್ಟಷ್ಟೊತ್ತಿದ್ರೆ ಹಿಂದೆ ಇರೋ ಕ್ಯೂ ಮಾತ್ರ ಒಂದು ಸುಮಾರು ಇರ್ತವೆ 500 ಜನ ನಿಂತಿದ್ರೆ ಹೆಂಗಾಗುತ್ತೆ ಅವ್ರ ಕೆಲಸ ಅವರು ಕ್ಯಾಶ್ ಇನ್ಕಮ್ ಮಾಡುವಾಗ ಅಫಿಡವಿಟ್ ಎಲ್ಲ ಹಾಕಿ ಮಾಡ್ತಿರ್ತಾರೆ ಪ್ರತಿಯೊಂದು ರುಜುನು ಕೊಟ್ಟು ಅವ್ರದ್ದು ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಐ ಡಿ ಅವ್ರ ಅಪ್ಲಿಕೇಶನ್ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಇಷ್ಟು ಕೊಡ್ತಾ ಇದ್ದಾರೆ ಅದು ಕಂಪಲ್ಸರಿ ಮಾಡಿದಾರಂತೆ ಅವ್ರು ಅವ್ರ ಅನುಕೂಲ ಮಾಡ್ಕೊಳ್ಳಿ 22,000 ಸೈಟು ಅಂತ ರಿಲೀಸ್ ಮಾಡಿ ಕೊಡ್ತೀವಿ ಅಂದಮೇಲೆ ಅಷ್ಟು ಜನ ಬರ್ತಾರೆ ವ್ಯವಸ್ಥೆ ಇರ್ಬೇಕು ತಾನೆ ಅವ್ರ ಅಪ್ಲಿಕೇಶನ್ ರಿಸೀವ್ ಮಾಡಲಿಕ್ಕೆ ಅಪ್ಲಿಕೇಶನ್ ಬೇಕಿರೋದಕ್ಕೆ ಏನೇನು ಪ್ಯಾರಾಮೀಟರ್ಸ್ ಇದೆಯೋ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಸರ್ಕಾರ ಇವ್ರಿಗೆ ಹೆಲ್ಪ್ ಮಾಡಬೇಕು ಅವ್ರಿಗೆ ರೆಕಾರ್ಡ್ಸು ಬೇರೆ ಯಾವ್ಯಾವ ಸರ್ಟಿಫಿಕೇಟ್ಸ್ ಗೇಣಿ ಹಿಂಬರ ಎಲ್ಲದಕ್ಕೂ ಬರ್ತಾರೆ ಜನ ಅವ್ರಿಗೆ ಇವತ್ತು ನಿಂತ್ಕೊಳ್ಳೋಕ್ಕೂ ಚಾನ್ಸ್ ಆಗ್ತಾ ಇಲ್ಲ ಒಬ್ಬೊಬ್ರು 10-20 100 ಹಿಡ್ಕೊಂಡು ನಿಂತಿದ್ದಾರೆ ಏಜೆಂಟ್ಸ್ ಥರ ತಗೊಂಡ್ಬಿಟ್ಟಿದ್ದಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಅವ್ರ ಕಮ್ಯುನಿಟಿಗೆ ನಾವು ಅದನ್ನ ಮಾತಾಡೋಕ್ಕಾಗಲ್ಲ ನಮ್ಮ ಕೆಲಸ ಟೈಮ್ಗೆ ಆಗಲ್ಲ ನಮ್ಗೆ ಅರ್ಜೆಂಟ್ ಬೇಕು ಇವಾಗ ಬ್ಯಾಂಕಿಗೋಸ್ಕರ ಬೇಕು ಕೆಲಸ ಆಗ್ತಾ ಇಲ್ಲ ಸೊ ಅದಕ್ಕೆ ಬೇರೆಯವ್ರಿಗೆಲ್ಲ ಒಂದಿಟ್ಟು ಇವ್ರಿಗೆಲ್ಲ ಮಾತ್ರ ಸಪರೇಟ್ ಇಟ್ಬಿಟ್ರೆ ಅವ್ರಿಗೂ ಅನುಕೂಲ ಆಗುತ್ತಲ್ಲ ಸರ್ 1,000 ರೂಪಾಯಿ ತನಕ ಖರ್ಚು ಬರ್ತಿದೆ ಎಲ್ಲರಿಗೂ ಯಾಕೆಂದ್ರೆ ಅವ್ರಿಗೂ ಏನು ದಾಖಲೆಗಳು ಮೊದಲೇ ಇಲ್ಲ ಎಲ್ಲ ಇವಾಗ ತಗೊಂತಾರೆ ಪ್ರತಿಯೊಂದಕ್ಕೂ ಅಫಿಡವಿಟ್ ತಗೊಂಡು ಟೈಪ್ ಮಾಡಿಸಿ ಮತ್ತೆ ಸುಮಾರು ಜನ ಬಾಡಿಗೆ ಮನೆಯಲ್ಲಿ ಇಲ್ಲಿಗೂ ಬಾಡಿಗೆ ಪತ್ರ ಮಾಡಿಸ್ತಾ ಇದ್ದಾರೆ ಅದು ಆಬ್ವಿಯಸ್ ಆಗಿದೆ ಸ್ವಲ್ಪ ಹೊಸ ಬಾಡಿಗೆ ಪತ್ರ ಮಾಡಿಸಿ ಅದನ್ನ ನೋಟರಿ ಮಾಡಿಸಿ ತಗೊಂಬರೋಷ್ಟರಲ್ಲಿ ಇಲ್ಲಿ 1,000 ರೂಪಾಯಿ ಖರ್ಚು ಬರ್ತಾ ಇದೆ ಅವ್ರಿಗೆ 800-1,000 ರೂಪಾಯಿ ಇನ್ನು ದಾಖಲೆಗಳನ್ನು ಒದಗಿಸಿಕೊಳ್ಳುವ ದಾವಂತದಲ್ಲಿ ಬೆಳ್ಳಂಬೆಳಗ್ಗೆ ಬಂದು ನಿಂತು ಸಂಗ್ರಹಿಸಿದ ದಾಖಲೆಗಳನ್ನು ಕಚೇರಿಗೆ ತಲುಪಿಸಿ ನಮಗೊಂದು ಸೂರು ಗ್ಯಾರಂಟಿ ಎಂದು ನಂಬಿದ ಬಡವರಿಗೆ ಈ ಬಾರಿಯಾದರೂ ತಪ್ಪದೆ ವಸತಿ ಆಸರೆ ಆಗುತ್ತಾ ಇಲ್ಲವ ಅನ್ನೋದು ಕಾದು ನೋಡಬೇಕಿದೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಪಟ್ಟಣದ ವಕೀಲರ ರಕ್ಷಣೆ ಕಾಯ್ದೆ ಅಂಗೀಕಾರಕ್ಕೆ ಒತ್ತಾಯಿಸಿ 100 ಸಂಖ್ಯೆಯಲ್ಲಿ ನ್ಯಾಯವಾದಿಗಳು ಪಾದಯಾತ್ರೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ನ್ಯಾಯಾಲಯದ ಸಂಕೀರ್ಣದಿಂದ ಸೋಮವಾರ ಪ್ರತಿಭಟನೆ ರ್ಯಾಲಿಯಲ್ಲಿ ಸಾಗಿದ್ದ ನ್ಯಾಯವಾದಿಗಳು ಶಿಡ್ಲಘಟ್ಟ ವೃತ್ತದಲ್ಲಿ ಕೆಲಹೊತ್ತು ಪ್ರತಿಭಟನೆ ನಡೆಸಿ ಘೋಷಣೆ ಕೂಗಿದ ನಂತರ ಜಿಲ್ಲಾಡಳಿತ ಭವನಕ್ಕೆ ಪಾದಯಾತ್ರೆಯಲ್ಲಿ ತೆರಳಿ ಮುಖ್ಯಮಂತ್ರಿಗಳಿಗೆ ಕಳುಹಿಸಲು ಮನವಿ ಸಲ್ಲಿಸಿದರು ಇನ್ನು ಈ ವೇಳೆ ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಅವರು ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ನ್ಯಾಯಾಲಯದ ಕಾರ್ಯಕಲಾಪಗಳು ಸುಗಮವಾಗಿ ಸಾಗಲು ನೆರವು ನೀಡುವ ನ್ಯಾಯವಾದಿಗಳು ಕಕ್ಷಿದಾರರ ಹಿತ ಕಾಪಾಡಲು ತಮ್ಮ ಜೀವನದ ಹಂಗು ತೊರೆದು ಕರ್ತವ್ಯಪರತೆ ಮೆರೆಯುತ್ತಾರೆ ಆದರೆ ಇದರಿಂದಾಗಿ ಜೀವನಕ್ಕೆ ಎದುರಾಗುವ ದಾಳಿಗಳಿಗೆ ಒಳಗಾಗುವಂತಹ ಘಟನೆಗಳು ರಾಜ್ಯವೂ ಸೇರಿದಂತೆ ದೇಶದಲ್ಲಿ ಜರುಗುತ್ತಿವೆ ಹೀಗಾಗಿ ವಕೀಲರು ನಿರ್ಭೀತಿಯಿಂದ ತಮ್ಮ ಕರ್ತವ್ಯ ಪಾಲನೆ ಮಾಡಲು ಅವಕಾಶ ಮಾಡಿಕೊಡುವ ಸಲುವಾಗಿ ವಕೀಲರ ಹಿತರಕ್ಷಣಾ ಕಾಯ್ದೆ ಅಂಗೀಕರಿಸಿ ರಕ್ಷಣೆ ನೀಡಬೇಕು ಎಂದರು ವಕೀಲರ ಭವನದಿಂದ ಸುಮಾರು 2 ಕಿಲೋಮೀಟರ್ 2-4 ಕಿಲೋಮೀಟರ್ ನಡ್ಕೊಂಡು ಬಂದು ಇವತ್ತು ನಾವು ಜಿಲ್ಲಾ ಭವನಕ್ಕೆ ತಲುಪಿದ್ದೇವೆ ಈ ಜಿಲ್ಲಾ ಭವನಕ್ಕೆ ತಲುಪಿ ವಕೀಲರ ಹಿತರಕ್ಷಣೆ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಆಗಬೇಕು ಈ ವಕೀಲರ ಹಿತರಕ್ಷಣೆ ಕಾಯ್ದೆ ಜಾರಿಯಾಗಬೇಕಾದ ಕಾರಣ ಏನಿಷ್ಟೇ ಕಕ್ಷಿದಾರರ ಹಿತ ಕಾಪಾಡಬೇಕಾದ್ರೆ ನಾವು ದಿನದ 24 ಗಂಟೆಯಲ್ಲಿ ಕೂಡ ಕೆಲಸ ಮಾಡಬೇಕಾಗಿ ಬಂದಿದೆ ಆ ದಿನದ 24 ಗಂಟೆಯಂತೆ ನಾವು ವಕೀಲರು ಕೆಲಸ ಮಾಡಿದ ಸಂದರ್ಭದಲ್ಲಿ ನಮ್ಮ ಹಿತರಕ್ಷಣೆ ಕೂಡ ಅತಿ ಮುಖ್ಯ ಕಾರಣ ಇಷ್ಟೇ ವಕೀಲರು ಪ್ರತಿಯೊಬ್ಬರಿಗೂ ಕೂಡ ವಕೀಲ ಅವರ ಸ್ವತಃ ಹಿತಾಸಕ್ತಿಯನ್ನು ಬಿಟ್ಟು ಅವರ ಎಲ್ಲವನ್ನು ಬಿಟ್ಟು ಅವ್ರು ಏನು ಮಾಡ್ತಾರೆ ಒಬ್ಬ ಕಕ್ಷಿದಾರರಿಗೆ ನ್ಯಾಯ ಕೊಡಿಸ್ಬೇಕು ಅವ್ರಿಗೆ ರಕ್ಷಣೆ ನೀಡಬೇಕು ಏನಾದರೂ ಮಾಡಿ ನಮ್ಮ ಕಕ್ಷಿದಾರನ ಕಾಪಾಡಲೇಬೇಕನ್ನೋ ಉದ್ದೇಶದಿಂದ ತೊಡ್ಕೊಂಡಿರ್ತಾರೆ ಈ ಒಂದು ಸಂದರ್ಭಗಳಲ್ಲಿ ಕೆಲವರು
ಅವ್ರ ವಕೀಲರ ತಪ್ಪುಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರು ವಿನಾಕಾರಣ ಅವರನ್ನ ದೂಷಣೆ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಾ ಅವ್ರಿಗೆ ರಕ್ಷಣೆ ಇಲ್ಲದ ರೀತಿಯಲ್ಲಿ ನಡೆದುಕೊಂಡು ಅವರ ಮೇಲೆ ಹಲ್ಲೆಗಳು ಮತ್ತೊಂದು ರೀತಿಗಳು ನಡೀತಾ ಇದ್ದಾವೆ. ಇದನ್ನು ಸುಮಾರು ಉದಾಹರಣೆಗಳು ಕೂಡ ಆಗಿದೆ. ಈ ಸುಮಾರು ಉದಾಹರಣೆಗಳಾಗಿದ್ದರೂ ಸಂದರ್ಭದಲ್ಲಿ ಕೂಡ ಈಗಾಗಲೇ ಸುಮಾರು ಬಾರಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿಕೊಂಡಿದ್ದೀವಿ. ವಕೀಲರ ಪರಿಷತ್ತು ಕೂಡ ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಈಗಾಗಲೇ ಮನವಿಗಳನ್ನು ಸಲ್ಲಿಸಿಕೊಂಡಿದೆ. ಅದೇ ರೀತಿ ಇದನ್ನು ಎಲ್ಲ ರಾಜ್ಯದ ವಕೀಲರ ಸಂಘಗಳು ಕೂಡ ಪ್ರತಿಭಟನೆ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಈ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದಲ್ಲಿ ನಾವು ಪಾದಯಾತ್ರೆ ಮೂಲಕ ಬಂದು ಈಗಾಗಲೇ ಎಡಿಸಿ ಅವರಿಗೆ ಮನವಿಯನ್ನು ಸಲ್ಲಿಸಿಕೊಂಡಿದ್ದಾರೆ. ಈ ಮನವಿಯನ್ನು ಈಗ ಸಿಎಂ ಅವರಿಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಈ ವೇಳೆ ಮಾಜಿ ಅಧ್ಯಕ್ಷ ತಮ್ಮೇಗೌಡ, ವಕೀಲರಾದ ಸುಬ್ರಹ್ಮಣ್ಯ ಇತರರು ಇದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಹಳ್ಳಿ ಮಕ್ಕಳ ಸಂಘದ ಉಪಾಧ್ಯಕ್ಷ ವೆಂಕಟರಮಣಪ್ಪ ಸುದ್ದಿಗೋಷ್ಠಿ ನಡೆಸಿ ತೇಜಸ್ವಿ ಸೂರ್ಯಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರಿಗೆ ಸಾಲ ಮನ್ನಾ ಮಾಡಿದರೆ ಸರ್ಕಾರಕ್ಕೇನು ಲಾಭ, ಖಜಾನೆ ಖಾಲಿಯಾಗುತ್ತದೆಯಷ್ಟೇ ಎಂದು ರೈತರ ಬಗ್ಗೆ ನಿರ್ಲಕ್ಷ್ಯ ಭಾವನೆಯಿಂದ ಮಾತನಾಡಿರುವ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ರಾಜ್ಯಾದ್ಯಂತ ವಿವಿಧ ರೈತ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗುತ್ತಿದೆ. ರೈತರ ಬಗ್ಗೆ ಹಗುರವಾಗಿ ಮಾತನಾಡಿರುವ ತೇಜಸ್ವಿ ಸೂರ್ಯ, ನಾಡಿನ ರೈತರ ಕ್ಷಮಾಪಣೆ ಕೇಳಬೇಕು, ಇಲ್ಲವಾದರೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಒಂದು ಕುಲಕ್ಕೆ ಅವಮಾನ ಮಾಡಿರುವಂತಹ ತೇಜಸ್ವಿನಿ ಅವರಿಗೆ ಒಂದು ಮಾನ ಮರ್ಯಾದೆ, ಒಂದು ನಾಚಿಕೆ ಇರಬೇಕು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಏನು ಅದಾನಿ ಅಂಬಾನಿಗೆ ಮತ್ತೆ ಲೂಟಿಕಾರರು ಕೊಡ್ತಾ ಇರೋಂತ ಇವರು, ಅವ್ರಿಗೆ ಸೌಜನ್ಯ ಇಲ್ಲ. ಒಂದು ತೇಜಸ್ವಿನಿ ಎಲ್ಲಿಂದ ಬಂದ ಅನ್ನೋದು ತೇಜಸ್ವಿನಿಗೆ ಗೊತ್ತಿಲ್ಲ. ಸುಮ್ಮನೆ ಬಿಲ್ಡಿಂಗ್ ನೋಡಿದ್ರೆ ಆಗಲ್ಲ ತೇಜಸ್ವಿನಿ ಅವರೇ, ನಿನ್ನ ಪ್ರತಿಮೆಯನ್ನು ಚಿತ್ರಗಡ ಸರ್ಕಲಲ್ಲಿ ಸುಟ್ಟೋದು ಗೊತ್ತು, ನಿಮ್ಮ ಚೇರನ್ನು ತರಿಸೋದು ಗೊತ್ತು, ನಿಮ್ಮ ಸರ್ಕಾರನ್ನ ಗುಂಡೂರ ಸರ್ಕಾರ ಏನಾಯಿತು ರೈತರನ್ನ ಗಂಗತ್ತಿದ್ರೆ ಅನ್ನೋದು ನಿಮಗೆ ಎಚ್ಚರಿಕೆ ಇರಬೇಕು. ತೇಜಸ್ವಿನಿ ಸೂರ್ಯ ಅವರೇ, ನಿಮಗೆ ಈ ಏನು ನಮ್ಮ ರೈತ ಹಕ್ಕು ಸಂಘಟನೆಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಾಜ್ಯಾದ್ಯಂತ ನಿಮ್ಮನ್ನು ಸುಟ್ಟು ಬೂರ್ದಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಕ್ಷಮಾಪಣೆ ಕೇಳಬೇಕು ರೈತರಿಗೆ, ಇಲ್ಲ ಅಂದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಚೇರಿಂದ ಹಿಡಿದು ಪ್ರತಿ ಒಂದು ಕಿತ್ತು ಬಿಸಾಕುವಂಥ ರೈತರಿಗೆ ಶಕ್ತಿ ಇದೆ. ಹಾಲು ಕುಡಿಯಬೇಕಂದ್ರೆ ರೈತ ಬೇಕು, ಬಟ್ಟೆ ಹಾಕ್ಬೇಕಂದ್ರೆ ರೈತ ಬೇಕು, ನಿಮಗೆ ಅನ್ನ ಹಾಕ್ಬೇಕಂದ್ರೆ ರೈತ ಬೇಕು, ನೀರು ಬೇಕಂದ್ರೆ ರೈತ ಬೇಕು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇನ್ನು ವಕೀಲರ ಸಂರಕ್ಷಣೆ ಕಾಯ್ದೆಯನ್ನ ಜಾರಿ ಮಾಡುವಂತೆ ಚಿಂತಾಮಣಿ ವಕೀಲರ ಸಂಘದ ಕಲಾಪವನ್ನ ಬಹಿಷ್ಕರಿಸಿ ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ನಾ ಶಂಕರ್ ಅವರು, ವಕೀಲರ ಮೇಲೆ ಪದೇ ಪದೇ ಹಲ್ಲೆ ಹಾಗೂ ಇತರೆ ಪ್ರಕರಣಗಳು ನಡೆಯುತ್ತಿದ್ದು ಕಾನೂನು ಕಾಪಾಡುವ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿರುವುದು ನೋವಿನ ಸಂಗತಿ. ಅಷ್ಟೇ ಅಲ್ಲದೆ ಹಲ್ಲೆ ಮತ್ತು ವಿನಾಕಾರಣ ಮೊಕದ್ದಮೆಗಳನ್ನು ಹೂಡುವುದು ಹೆಚ್ಚಿರುವುದರಿಂದ ಇವುಗಳನ್ನೆಲ್ಲ ತಡೆಯಲು ವಕೀಲರ ಸಂರಕ್ಷಣೆ ಕಾಯ್ದೆ ಜಾರಿ ಮಾಡಲೇಬೇಕು ಎಂದು ಒತ್ತಾಯಿಸಿದರು. ಇನ್ನು ಈ ವೇಳೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಮಾಧುಸ್ವಾಮಿ ವಿರುದ್ಧ ಧಿಕ್ಕಾರಗಳನ್ನ ಕೂಗಿದ ವಕೀಲರು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯಕ್ಕಾಗಿ ಚಿಂತಾಮಣಿ ವಕೀಲರ ಸಂಘ ಪ್ರತಿಭಟನೆ ಮಾಡ್ತಾ ಇದೆ. ಇಡೀ ರಾಜ್ಯಾದ್ಯಂತ ಈ ಒಂದು ಸಂರಕ್ಷಣಾ ಕಾಯ್ದೆಗಾಗಿ ಇಡೀ ರಾಜ್ಯಾದ್ಯಂತ ವಕೀಲರ ಸಂಘಗಳು ಹೋರಾಟ ಮಾಡ್ತಾ ಇದೆ. ಈಗ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ಒಂದು ಸರ್ಕಾರದ ಅಧಿವೇಶನ ನಡೀತಾ ಇದೆ. ಈ ಒಂದು ಅಧಿವೇಶನದಲ್ಲಿ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು. ಜಾರಿಗೆ ತರಲಿಲ್ಲ ಅಂತಂದರೆ ರಾಜ್ಯ ಸರ್ಕಾರದ ವಿರುದ್ಧ ಹಂತಹಂತವಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ವಕೀಲರ ಸಂಘಗಳು ತಗೊಳ್ಳುವ ಒಂದು ನಿರ್ಣಯವನ್ನು ಮಾಡಿದೆ. ಅದೇ ರೀತಿ ಚಿಂತಾಮಣಿ ವಕೀಲರ ಸಂಘ ಸಹ ಇವತ್ತು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದೆ. ಈ ಒಂದು ಅಧಿವೇಶನದಲ್ಲಿಯೇ ಈ ಒಂದು ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತೇಳಿ ಇನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಎನ್ ಕೆ ಪ್ರಸಾದ್, ಕಾರ್ಯದರ್ಶಿ ಕಿರಣ್ ಕುಮಾರ್, ಖಜಾಂಚಿ ಎನ್ ಕೃಷ್ಣಮೂರ್ತಿ ಇತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ನಿಮ್ಮ ಪಕ್ಷದ ನಾಯಕರ ಪರವಾಗಿ ನೀವು ಕೆಲಸ ನಿರ್ವಹಿಸಿ, ಅದನ್ನ ಬಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸುವುದು ಸರಿಯಲ್ಲ ಎಂದು ಮಾಜಿ ಶಾಸಕ ಸಿಬಿ ಸುರೇಶ್ ಬಾಬು ತನ್ನ ಬೆಂಬಲಿಗನಿಗೆ ಹಲ್ಲೆ ಮಾಡಿದವರಿಗೆ ಚಿಕ್ಕನಾಯಕನಹಳ್ಳಿಯಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಟ್ಟಣದ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿಯ ರಕ್ಷಣೆ
ನ್ಯಾಯ ಕಲ್ಪಿಸಬೇಕಿರುವ ಪೊಲೀಸ್ ಇಲಾಖೆ ದೌರ್ಜನ್ಯ ಮಾಡಿದ ವ್ಯಕ್ತಿಗೆ ಪ್ರೊಟೆಕ್ಷನ್ ನೀಡಿ ಬೆಂಬಲಿಸುತ್ತಿರುವುದು ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ಸಚಿವರ ಪ್ರಭಾವಕ್ಕೆ ಅವರುಗಳ ಬೆಂಬಲಿಗರ ವರ್ತನೆ ಹೆಚ್ಚಾಗಿದೆ. ಗಲಾಟೆಗೆ ಕಾರಣನಾದ ವ್ಯಕ್ತಿಯನ್ನ ಎಸ್ಕಾರ್ಟ್ ನೀಡಿ ರಕ್ಷಣೆ ನೀಡದಂತೆ ಮನೆಯಿಂದ ಕರೆದುಕೊಂಡು ಬರುತ್ತಾರೆ, ಕರೆದುಕೊಂಡು ಹೋಗಿ ಮನೆಗೆ ಬಿಡುತ್ತಾರೆ. ತಾಲೂಕಿನ ಪೊಲೀಸ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ನೋಡಿದರೆ ಕಾನೂನು ಕ್ಷೇತ್ರದಲ್ಲಿ ಕಾನೂನು ಎಲ್ಲಿಗೆ ಬಂದು ತಲುಪಿದೆ ಎಂದು ಅರ್ಥವಾಗುತ್ತಿಲ್ಲ. ಈಗಾದರೂ ಜನಸಾಮಾನ್ಯರ ಸ್ಥಿತಿ ಏನಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ವಾರ ಸುಮಾರು 3 ಜನಕ್ಕೆ ಈ ತರ ಹಲ್ಲೆ ಮಾಡಿರ್ತಕ್ಕಂತ ಒಬ್ಬ ದೇವರಾಜ ಅಂತ ಇಲ್ಲೇ ಮಠದ ಪಕ್ಕದಲ್ಲಿ ಇರ್ತಕ್ಕಂತ ದೇವರಾಜಿಗೆ ನಮ್ದು ಏನೋ ಸ್ಟೇಟಸ್ ಹಾಕಿದ್ರು ಫೇಸ್ಬುಕ್ ಅಲ್ಲಿ, ತಾತ ಇರೋದು ಮೋಹನ ಅಂತ ಎಲೆಕ್ಟ್ರಿಷಿಯನ್ ಒಬ್ಬಂಗೆ ಅವನಿಗೆ ಈ ವಾರ 3 ಜನಕ್ಕೆ ಇದೇ ಈ ತರ ಮಾಡಿದ್ರು. ಅದು ಎಲ್ಲಿ ಕೊನೆ? ಯಾರ ಕೈಲೂ ಇರಲ್ಲ. ನಾವು ಅದನ್ನೇ ಹೇಳೋದು, ಸಮಾಧಾನ ಹೋದ್ರೆ ಸರಿ, ಇಲ್ಲಾಂತಂದ್ರೆ ಯಾರು ಈ ಕಾಲದಲ್ಲಿ ಮನಸ್ಥಿತಿ ಹೇಗೆ ಇರುತ್ತೋ ಗೊತ್ತಿಲ್ಲ. ಯಾರು ಒಂದು ಕೆಟ್ಟ ಆಲೋಚನೆ ಮಾಡಿದ್ರೆ ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಅದೆಲ್ಲ ಆಗದೆ ಏನು ಬರ್ಕೊಂಡ್ರೆ ಗಂಭೀರವಾಗಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಗಂಭೀರವಾಗಿ ನಿಮ್ಗೆ ಬೇಕಾ ನೀವು ಪಕ್ಷಕ್ಕೆ ಮಾಡ್ತೀರಿ ಮಾಡ್ಕೊಳ್ಳಿ, ಸಂತೋಷ. ನಮ್ಮ ಕಾರ್ಯಕರ್ತರ ಮೇಲೆ ನೀನೇನಾದ್ರು ಇನ್ನೊಂದು ದಿವಸ ವೈರ್ನಲ್ಲಾದ್ರೂ ಕೈ ಎತ್ತದೆ ಏನಾದ್ರು ಒಂದು ಪ್ರಸಂಗ ಗೊತ್ತಾಯ್ತು ಅಂದರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಹುಷಾರು. ಗೊತ್ತಾಯ್ತಾ? ದಯಮಾಡಿ ನೀವೆಲ್ಲ ಇದನ್ನು ಎಚ್ಚರಿಕೆಯಿಂದ ಹೋಗ್ಬೇಕು ಅಂತ ಹೇಳ್ತೀನಿ. ನಾನು ಅವ್ರಿಗೆ ಬುದ್ಧಿಮಾತೆ ಹೇಳೇ ಬಂದಿದ್ದೀನಿ, ಇವೆಲ್ಲ ಸರಿ ಹೋಗಲ್ಲ, ನೀವೆಲ್ಲ ಒಂದೇ ಥರ ಇರೋರು, ಬೆಳಗ್ಗೆ ಇದ್ರೆ ಮುಖ ಮುಖ ನೋಡ್ಕೊಳ್ಳೋರು, ಈ ಥರ ಮಾಡಬೇಡಿ ಅಂತ. ಅದರಿಂದ ದಯಮಾಡಿ ಹೇಳ್ತೀನಿ. ಅವ್ರ ತಂದೆಯವ್ರಿಗೂ ಕೂಡ ಹೇಳ್ಬಂದ್ರೆ ಅವ್ರ ತಂದೆಯವ್ರು ಕೂಡ ಅವನ್ನೇ ವಹಿಸ್ಕೊಂಬಂದ್ರೆ ಯಾರೋ ಅಮ್ಮ ಅವ ಅಂತಂದ್ರು ಅಂತ. ಅವ್ನು ಮಾಡೋದು ಕೆಲಸ ಅವರು ಅದನ್ನು ಸರಿ ಹೋಗೋ ಸರಿ ದಾರಿಲಿ ಅಂತ ಹೇಳಿದ್ರೆ ಆ ಹುಡುಗ ಆ ಥರ ಬೇರೆ ದಾರಿ ಹಿಡಿಲಿಕ್ಕೆ ಸಾಧ್ಯ ಆಗಲಿ ನೋಡ್ಕೋತೀನಿ. ಆದರೆ ಅವ್ರ ತಂದೆಯವ್ರು ಕೂಡ ಅವನಿಗೆ ಡಿಫೆಂಡ್ ಮಾಡ್ಕೊಳ್ಳೋದು. ಇವತ್ತಲ್ಲ, ನಾವು ಹಿಂದಿಂದನೂ ಕೂಡ ನೋಡಿದ್ದೀವಿ ಸುಮಾರು ಸಲ ಮಾಡಿದಂಥದ್ದು ಎಲ್ಲದಕ್ಕೂ ಕೂಡ ಅವರು ಬೆಂಬಲವಾಗಿ ನಿಂತ್ಕೊಳ್ಳೋದು. ನಾವ್ಯಾರು ಕೂಡ ಆ ಥರ ರಾಜಕಾರಣ ನಾವ್ಯಾರು ಕೂಡ ನಮ್ಮ ಪಕ್ಷದಲ್ಲಿ ಮಾಡೋಕ್ಕೆ ಹೋಗಿಲ್ಲ. ನಮ್ಮವ್ರಿಗೆ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಇಲ್ಲ ನೀನು ಸರಿ ಇಲ್ಲ ಇದು ಸರಿಪಡಿಸ್ಕೊಂತ ಬುದ್ಧಿವಾದ ಹೇಳ್ತಿದ್ರೆ ಒಂದ್ಸರಿ ವಾರ್ನಿಂಗ್ ಕೊಡ್ತೀವಿ ಬಿಟ್ರೆ. ಇನ್ನು ಪಟ್ಟಣದಲ್ಲಿ ಇಟ್ಟಿಗೆ ಗಿರೀಶ್ ಎಂಬುವ ಪುಡಾರಿ ಹಾಗೂ ಅವರ ಬೆಂಬಲಿಗರ ಹಾವಳಿ ಪಟ್ಟಣದಲ್ಲಿ ಹೆಚ್ಚಾಗಿದೆ. ನಮ್ಮ ಬೆಂಬಲಿಗರಾಗಿ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ನಮ್ಮ ವಿಡಿಯೋ ಹಾಕಿಕೊಂಡಿದ್ದಕ್ಕೂ ಹಲ್ಲೆ ಬೆದರಿಕೆ ಹಾಕುವ ನಮ್ಮ ಕಾರ್ಯಕರ್ತರಾದ ದೇವರಾಜು, ಮೋಹನ್ ಎಂಬುವರ ಮೇಲೆ ಈ ವಾರದಲ್ಲೇ 3 ಬಾರಿ ಹಲ್ಲೆ ಪ್ರಕರಣಗಳು ನಡೆದರು. ರೌಡಿಸಂಗೆ ಪೊಲೀಸರೇ ಪ್ರೊಟೆಕ್ಷನ್ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷೆ ಪುಷ್ಪ, ಸದಸ್ಯ ರೇಣುಕಮ್ಮ, ಸಿಬಿ ರೇಣುಕಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಗನಹಳ್ಳಿ. ಕರ್ನಾಟಕ ರಿಪಬ್ಲಿಕ್ನ ಪಾರ್ಟಿ ಮತ್ತು ದಲಿತ ಸಂಘರ್ಷ ಸಮಿತಿ ಜಂಟಿ ಆಶ್ರಯದಲ್ಲಿ ಸಂವಿಧಾನ ರಕ್ಷಿಸಿ ಜನಾಂದೋಲನ ಅಭಿಯಾನ 2ನೇ ಹಂತವಾಗಿ ಫೆಬ್ರವರಿ 6ರಂದು ಗದಗ್ ಜಿಲ್ಲೆಯಿಂದ ಆರಂಭಿಸಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಫೆಬ್ರವರಿ 14ರವರೆಗೆ 10 ಜಿಲ್ಲಾ ಕೇಂದ್ರಗಳಲ್ಲಿ ಭಾರಿ ಬಹಿರಂಗ ಸಭೆ, ವಿಚಾರ ಸಂಕಿರಣ ಸಭೆ, ಮತ ಜಾಗೃತಿ ಜನಜಾಗೃತಿ ಮಾಡಲಾಗುತ್ತಿದೆ ಎಂದು ಮೂರ್ತಿ ಅವರು ತಿಳಿಸಿದ್ದಾರೆ. ದೇಶದ ಒಟ್ಟು ಸಂಪತ್ತು ಶೇಕಡ 40% ಸಂಪತ್ತು ಶೇಕಡ 1% ಶ್ರೀಮಂತರ ಒಡೆತನದಲ್ಲಿದೆ. ಈಗ ಈ ಬಜೆಟ್ ಮೋದಿಜಿಯವರ ಬಜೆಟ್ ರೈತರು ಶ್ರೀಸಾಮಾನ್ಯರ ವಿರೋಧಿ ಬಜೆಟ್ ಆಗಿದೆ. ನಿರುದ್ಯೋಗಿಗಳಿಗೆ ಯಾವುದೇ ಉದ್ಯೋಗವನ್ನು ಕೊಡೋದರಲ್ಲಿ ಖಾತ್ರಿ ಮಾಡಿಲ್ಲ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 30,000 ಕೋಟಿ ಕಡಿತ ಮಾಡಿದೆ. ಆಹಾರ ನೀಡುತ್ತಿದ್ದ ಸಬ್ಸಿಡಿಯಲ್ಲಿ 90,000 ಕೋಟಿ ಕಡಿತವನ್ನು ಮಾಡಿದೆ. ಗ್ರಾಮೀಣ ಸಚಿವಾಲಯದ 23,000 ಕೋಟಿ ಕಡಿತವನ್ನು ಮಾಡಿದೆ. ಅಲ್ಪಸಂಖ್ಯಾತರ ಸಚಿವಾಲಯಕ್ಕೆ ನೀಡುತ್ತಿದ್ದಂಥ 2,000 ಕೋಟಿಯನ್ನು ಕಡಿತ ಮಾಡಿದೆ. ಜೊತೆಗೆ ರಸಗೊಬ್ಬರ ಪೆಟ್ರೋಲಿಯಂ ಉತ್ಪನ್ನದಲ್ಲಿ 5.21 ಲಕ್ಷ ಕೋಟಿಯಿಂದ 3.75 ಲಕ್ಷ ಕೋಟಿಗೆ ಇಳಿಸಿದೆ. ಮೋದಿಜಿಯವರ ಆಡಳಿತದಲ್ಲಿ ಅದಾನಿಯವರ ಸಾಲವನ್ನು 72,000 ಕೋಟಿಯ ಸಾಲವನ್ನು ಮನ್ನಾ ಮಾಡಿದೆ. ಕಾರ್ಪೊರೇಟ್ ಕಂಪ್ನಿಗಳ ಶ್ರೀಮಂತರು ಆ ಕಂಪ್ನಿಗಳ ಪಡೆದಂತಹ 14.5 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದರೆ 2014ರಿಂದ 2027ರವರೆಗೆ 66,000 ಕೋಟಿ ಎನ್ ಪಿ ಆಗಿದೆ ಶ್ರೀಮಂತರು ಪಡೆದಂಥ ಸಾಲಗಳು. ಆದರೆ ನ್ಯೂಸ್ ಡೆಸ್ಕ್ ಬ್ಯೂರೋ, ಅಮೋಕ್ ಟಿವಿ, ತುಮಕೂರು.
ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.